ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಕನ್ನಡ ಸೊ ವಿಡಿಯೋ ಮಾಡಿ ಎಷ್ಟೋ ದಿನ ಆಗೋಯ್ತು ಕೇಳ್ತಿದ್ರಲ್ಲ ವಿಡಿಯೋ ಅಲ್ಲಿ ಅಂತ ಇನ್ನು ಕರ್ನಾಟಕ ಕನ್ನಡ ಸ್ಟಾರ್ಟ್ ಆದಾಗಿಂದ ನೀವು ಕೇಳ್ತಿರೋದು ಎರ್ಟಿಗಾ ರಿವ್ಯೂ ಮಾಡಿ ಅಂತ ಸೊ ಎರ್ಟಿಗಾ ರಿವ್ಯೂ ಮಾಡೋದಕ್ಕೆ ಗಾಡಿನೇ ಸಿಗಲಿಲ್ಲ ಬಟ್ ಓಲ್ಡ್ ಮಾಡಲ್ ರಿವ್ಯೂ ಅಂತೂ ಮಾಡಲಿಲ್ಲ ಸೊ ಹೊಸ ಮಾಡಲ್ನ ರಿವ್ಯೂ ಮಾಡೋದಕ್ಕೆ ಅಂದರೆ ಫೇಸ್ ಲಿಫ್ಟ್ ಎರ್ಟಿಗಾ ರಿವ್ಯೂ ಮಾಡೋದಕ್ಕೆ ಬೆಂಗಳೂರು ಬಸವನಗುಡಿನಲ್ಲಿರುವಂಥ ಮಾರುತಿ ಸುಜುಕಿ ಡೀಲರ್ಶಿಪ್ ಮಾಂಡವಿ ಮೋಟರ್ಸಿಗೆ ಬಂದಿದ್ದೀನಿ ಸೊ ಇದೇ ನೋಡಿ ಶೋರೂಮ್ ಸೊ ಶೋರೂಮ್ನ ಎಕ್ಸ್ಟೀರಿಯರ್ ಎಷ್ಟು ಚೆನ್ನಾಗಿದೆ ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ನಾನು ರಿವ್ಯೂ ಮಾಡ್ತಾ ಇರೋದು ಆ ಎರ್ಟಿಗಾ ಇಲ್ಲಿ ಒಂದು ವೈಟ್ ಕಲರ್ ಎರ್ಟಿಗಾ ಕೂಡ ನಿಂತಿದೆ ಸೊ ಇವತ್ತು ಎರ್ಟಿಗಾದಲ್ಲಿರುವಂಥ ಫೀಚರ್ಸ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನೀವೇನಾದರೂ ಬೆಂಗಳೂರು ಬಸವನಗುಡಿನಲ್ಲಿ ಎರ್ಟಿಗಾ ತೊಗೊಳೋದಕ್ಕೆ ಅಥವಾ ಮಾರುತಿ ಸುಜುಕಿ ಯಾವುದೇ ಕಾರನ್ನು ತೊಗೊಳೋದಕ್ಕೆ ನೋಡ್ತಿದ್ರೆ ಮಾಂಡವಿ ಮೋಟರ್ಸ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವ್ರಿಗೆ ಕಾಲ್ ಮಾಡ್ಬೋದು ಇಲ್ಲಿ ಟೆಸ್ಟ್ ಡ್ರೈವ್ಗೆ ಗಾಡಿ ಕೂಡ ಅವೈಲಬಲ್ ಇದೆ ಸೊ ಈಗ ಡೈರೆಕ್ಟಾಗಿ ರಿವ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ಮಾರುತಿ ಸುಜುಕಿ ಎರ್ಟಿಗಾ ಭಾರತದಲ್ಲಿ ಮೊದಲು ಲಾಂಚ್ ಆಗಿದ್ದು 2012 ಇನ್ನು ಯಾರೆಲ್ಲ ಒಂದು 12 ಲಕ್ಷದ ಒಳಗೆ ಕಾಂಪ್ಯಾಕ್ಟ್ MPV ಅಂದರೆ 7-ಸೀಟರ್ ಕಾರನ್ನು ತೊಗೊಳೋದಕ್ಕೆ ಯೋಚನೆ ಮಾಡ್ತಾರೆ ಅವರು ಮೊದಲು ಕನ್ಸಿಡರ್ ಮಾಡೋದು ಇದೇ ಎರ್ಟಿಗಾನ ಇಲ್ಲಿ ನಿಮ್ಮ ಮುಂದೆ ಇರೋದು 2022 ಲಾಂಚ್ ಆದಂಥ ಎರ್ಟಿಗಾ ಫೇಸ್ ಲಿಫ್ಟ್ ಇದರಲ್ಲಿ 4 ವೇರಿಯಂಟ್ಸ್ ಬರುತ್ತೆ LXi, VXi, ZXi ಮತ್ತು ZXi ಪ್ಲಸ್ ಈ ಕಾರ್ನಲ್ಲಿ ಮ್ಯಾನ್ಯುವಲ್ ಜೊತೆಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಇದೆ ಜೊತೆಗೆ CNG ವೇರಿಯಂಟ್ಸ್ ಕೂಡ ಅವೈಲಬಲ್ ಇದೆ ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋದು ಎರ್ಟಿಗಾ ZXi ಪ್ಲಸ್ ಆಟೋಮೆಟಿಕ್ ವೇರಿಯಂಟ್ ಸೊ ಈ ಫೇಸ್ ಲಿಫ್ಟ್ ಎರ್ಟಿಗಾ ನೋಡೋದಕ್ಕೆ ಎಷ್ಟು ಪ್ರೀಮಿಯಂ ಆಗಿದೆಯೋ ಅಷ್ಟೇ ಒಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ ಮತ್ತು ಸೇಫ್ಟಿ ಫೀಚರ್ಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋದು ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಕೀಲೆಸ್ ಎಂಟ್ರಿ ಇದೆ ಸೊ ಸ್ಮಾರ್ಟ್ ಕೀ ಪ್ರೊವೈಡ್ ಮಾಡಿದ್ದಾರೆ ಬ್ಯಾಕ್ ಸೈಡ್ನಲ್ಲಿ ಸುಜುಕಿ ಲೋಗೋ ಇದೆ ಇನ್ನು ಫ್ರಂಟ್ನಲ್ಲಿ ಲಾಕ್ ಮತ್ತು ಅನ್ಲಾಕ್ ಬಟನ್ಸ್ ಕೊಟ್ಟಿದ್ದಾರೆ ಕಾರನ್ನ ಲಾಕ್ ಮಾಡಿದ್ರೆ ORVM ಆಟೋ ಫೋಲ್ಡ್ ಆಗುತ್ತೆ ಮತ್ತು ಇಗ್ನಿಷನ್ ಆನ್ ಮಾಡಿದಾಗ ಓಪನ್ ಆಗುತ್ತೆ ಇನ್ನು ಅರ್ಟಿಗಾದಲ್ಲಿ ಫ್ರಂಟಿಂದ ನೋಡೋದಕ್ಕೆ ತುಂಬ ಮೇಜರ್ ಚೇಂಜಸ್ ಇಲ್ಲ ಅಂದರೂ ಕೂಡ ತುಂಬ ಪ್ರೀಮಿಯಂ ಆಗಿ ಡಿಸೈನ್ ಮಾಡಿದ್ದಾರೆ ಮೇಜರ್ ಚೇಂಜ್ ಕಾಣೋದು ಗ್ರಿಲ್ನಲ್ಲಿ ಸೊ ಗ್ರಿಲ್ ನೋಡ್ಬೋದು ಫುಲ್ ಕ್ರೋಮ್ನಲ್ಲಿ ಕೊಟ್ಟಿದ್ದಾರೆ ಇದನ್ನು ಡೈನಮಿಕ್ ಕ್ರೋಮ್ ವಿಂಗ್ ಗ್ರಿಲ್ ಅಂತ ಕರೀತಾರೆ ಸೊ ಇಲ್ಲಿರುವಂಥ ಶೇಪ್ಸ್ ನೋಡ್ಬೋದು ಸೊ ವಿಂಗ್ ಅಂದರೆ ರೆಕ್ಕೆ ಶೇಪ್ನಲ್ಲಿದೆ ಇನ್ನು ಸೆಂಟರ್ನಲ್ಲಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ ಬಾನೆಟ್ನ ಮೇಲೆ ಏರೋಡೈನಮಿಕ್ ಸ್ಟ್ರಕ್ಚರ್ ಇದೆ ಸೊ ಕ್ರೀಸಸ್ ಇರೋದು ನೋಡ್ಬೋದು ಇನ್ನು ಹೆಡ್ಲ್ಯಾಂಪ್ನ ಸೆಟಪ್ ನೋಡೋದಾದರೆ ಹ್ಯಾಲೋಜನ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಲೋ ಬೀಮಿಗೆ ಬೇಸ್ ವೇರಿಯಂಟಿಂದ ಟಾಪ್ ವೇರಿಯಂಟ್ವರೆಗೂ ಪ್ರೊಜೆಕ್ಟರ್ಸ್ ಬರುತ್ತೆ ಹೈ ಬೀಮ್ಗೂ ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ಇದೆ ಎರ್ಟಿಗಾದಲ್ಲಿರುವಂಥ ಹೆಡ್ಲ್ಯಾಂಪ್ ಸೆಟಪ್ ಅಂದ್ರೆ ತುಂಬ ಚೆನ್ನಾಗಿದೆ ತುಂಬ ವೈಡಾಗಿದೆ ಗಾಡಿಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಬಾಟಮ್ನಲ್ಲಿ ಬ್ಲ್ಯಾಕ್ ಕಲರ್ ಹೌಸಿಂಗಲ್ಲಿ ಹ್ಯಾಲೋಜನ್ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಇಲ್ಲಿರುವಂಥ ಕ್ಯಾಪ್ ಓಪನ್ ಮಾಡಿ ಟೋಯಿಂಗ್ಗೆ ಫಿಟ್ ಮಾಡ್ಬೋದು ಬಾಡಿ ಕಲರ್ ಬಂಪರ್ ಕೊಟ್ಟಿದ್ದಾರೆ ಮತ್ತು ಬ್ಲ್ಯಾಕ್ ಕಲರಲ್ಲಿ ಏರ್ವೆಂಟ್ಸ್ ಇದೆ ಇನ್ನು ಬಂಪರ್ನಲ್ಲಿ ತುಂಬಾ ಕ್ರೀಸಸ್ ಯೂಸ್ ಮಾಡಿದ್ದಾರೆ ಮತ್ತು ನೋಡೋದಕ್ಕೂ ಕೂಡ ತುಂಬ ಸ್ಪೋರ್ಟಿಯಾಗಿ ಕಾಣುತ್ತೆ ಇನ್ನು ಎರ್ಟಿಗಾ ಡೈಮೆನ್ಷನ್ಸ್ ನೋಡೋದಾದರೆ 4.3 ಮೀಟರ್ನಷ್ಟು ಲೆಂತ್ ಇದೆ 1.7 ಮೀಟರ್ನಷ್ಟು ವಿಡ್ತ್ 1.6 ಮೀಟರ್ನಷ್ಟು ಹೈಟ್ ಇದೆ ವೀಲ್ ಬೇಸ್ 2.7 ಮೀಟರ್ ಇದೆ ಈಗ ನೀವು ನೋಡ್ತಾ ಇರೋದು ಎರ್ಟಿಗಾ ಸೈಡ್ ಪ್ರೊಫೈಲ್ ಕಾರನ್ನ ನೋಡೋದಕ್ಕೆ ತುಂಬ ಉದ್ದವಾಗಿ ಕಾಣುತ್ತೆ ಈ ವೇರಿಯಂಟ್ನಲ್ಲಿ 15-ಇಂಚ್ ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ ಟೈರ್ನ ಸೈಜ್ ನೋಡೋದಾದರೆ 185/65/R15 ಇದೆ ಫ್ರಂಟಲ್ಲಿ ಡಿಸ್ಕ್ ಮತ್ತು ಬ್ಯಾಕಲ್ಲಿ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಇನ್ನು ಈ ಕಾರ್ನಲ್ಲಿ ಬಾಡಿ ಕ್ಲಾಡಿಂಗ್ಸ್ ಕೊಟ್ಟಿಲ್ಲ ಬಾಡಿ ಕಲರ್ಡ್ ORVMs ಕೊಟ್ಟಿದ್ದಾರೆ ORVM ಅಂದರೆ ಔಟ್ಸೈಡ್ ರೇರ್ ವ್ಯೂ ಮಿರರ್ ಇದರಲ್ಲಿರುವಂಥ ಮಿರರ್ನ ಎಲೆಕ್ಟ್ರಿಕಲ್ಲಿ ಅಡ್ಜಸ್ಟ್ ಮಾಡ್ಬೋದು ಮತ್ತು ಇದರಲ್ಲಿ ಆಟೋ ಫೋಲ್ಡ್ ಫಂಕ್ಷನ್ ಇದೆ ಇನ್ನು ಟರ್ನ್ ಇಂಡಿಕೇಟರ್ಸ್ ಇದರಲ್ಲಿ ಇಂಟಿಗ್ರೇಟ್ ಆಗಿರೋದು ನೋಡ್ಬೋದು ಫ್ರಂಟ್ನಲ್ಲಿ ಆ್ಯಂಟನ ಕೊಟ್ಟಿದ್ದಾರೆ ಬಿ ಪಿಲರ್ ಬ್ಲ್ಯಾಕ್ಔಟ್ ಆಗಿದೆ ಈವನ್ ಸಿ ಪಿಲರ್ ಕೂಡ ಬ್ಲ್ಯಾಕ್ಔಟ್ ಆಗಿದೆ ಇನ್ನು ಈ ವೇರಿಯಂಟ್ನ ಎಲ್ಲ ಡೋರ್ ಹ್ಯಾಂಡಲ್ಸ್ನಲ್ಲೂ ಕ್ರೋಮ್ ಕೊಟ್ಟಿದ್ದಾರೆ ಮತ್ತು ಫ್ರಂಟ್ ಎರಡೂ ಡೋರ್ ಹ್ಯಾಂಡಲ್ನಲ್ಲಿ ಲಿಕ್ವಿಡ್ ಸೆನ್ಸರ್ ಇದೆ
ಬ್ರಿಕ್ವೆಟ್ ಸೆನ್ಸರ್ನ ಯೂಸ್ ಮಾಡಿ ಡೋರ್ಸ್ನ ಲಾಕ್ ಮತ್ತು ಅನ್ಲಾಕ್ ಮಾಡ್ಬೋದು. ಇನ್ನು ರೂಫ್ನಲ್ಲಿ ಏರೋಡೈನಮಿಕ್ ಲೈನ್ಸ್ ಇರೋದು ನೋಡ್ಬೋದು, ಗಾಡಿ ಈಸಿಯಾಗಿ ಫ್ಲೋ ಆಗಲಿ ಅಂತ ಈ ಟೈಪ್ನಲ್ಲಿ ಸ್ಟ್ರಕ್ಚರ್ ಕೊಟ್ಟಿರ್ತಾರೆ. ಇನ್ನು ಈ ಕಾರ್ನಲ್ಲಿ 45 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಲಿಡ್ ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಈವನ್ ಇದರಲ್ಲಿ ಸಿ ಎನ್ ಜಿ ವೇರಿಯಂಟ್ ಕೂಡ ಬರುತ್ತೆ. 60 ಲೀಟರ್ನಷ್ಟು ಸಿ ಎನ್ ಜಿ ಕೆಪಾಸಿಟಿ ಇರುವಂಥ ಟ್ಯಾಂಕ್ನ ಬೂಟ್ನಲ್ಲಿ ಪ್ರೊವೈಡ್ ಮಾಡ್ತಾರೆ. ಈಗ ನೀವು ನೋಡ್ತಾ ಇರೋದು ಎರ್ಟಿಗ ಬ್ಯಾಕ್ ಪ್ರೊಫೈಲ್. ಇಲ್ಲಿ ಕೂಡ ತುಂಬ ಫ್ಲಾಟ್ ಆಗಿದೆ ಮತ್ತು ತುಂಬಾ ಡಿಸೈನ್ ಎಲಿಮೆಂಟ್ಸ್ ಯೂಸ್ ಮಾಡಿದ್ದಾರೆ. ಸೆಂಟರ್ನಲ್ಲಿ ಸುಜುಕಿ ಲೋಗೋ ಇದೆ ಮತ್ತು ಅದರ ಮೇಲೆ ಕ್ರೋಮ್ನ ಸ್ಟ್ರಿಪ್ ಯೂಸ್ ಮಾಡಿರೋದು ನೋಡ್ಬೋದು. ಸೊ ಇದೊಂದು ಒಳ್ಳೆ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ ಗಾಡಿಗೆ. ಲೆಫ್ಟ್ ಸೈಡ್ನಲ್ಲಿ ಎರ್ಟಿಗ ಬ್ಯಾಡ್ಜಿಂಗ್ ಇದೆ, ರೈಟ್ ಸೈಡ್ನಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸ್ಪ್ಲಿಟ್ ಟೈಪ್ನಲ್ಲಿ ಎಲ್ ಇ ಡಿ ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ತುಂಬ ವೈಡ್ ಆಗಿದೆ, ಈವನ್ ಸೈಡಿಂದ ಬರೋರ್ಗೂ ನೋಟಿಸ್ ಆಗುತ್ತೆ. ಟರ್ನ್ ಇಂಡಿಕೇಟರ್ ಮತ್ತು ರಿವರ್ಸಿಂಗ್ ಲ್ಯಾಂಪ್ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ಮೇಲೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ ಮತ್ತು ರೇರ್ ವಿಂಡ್ಶೀಲ್ಡ್ ವಾಶ್ ಮಾಡೋದಕ್ಕೆ ವಾಟರ್ ಡಿಸ್ಪೆನ್ಸರ್ ಇದೆ. ಇನ್ನು ಈ ವೇರಿಯಂಟ್ನಲ್ಲಿ ರೇರ್ ವೈಪರ್ ಮತ್ತು ಡಿಫಾಗರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿದೆ ನೋಡ್ಬೋದು. ಬಾಡಿ ಕಲರ್ಡ್ ಬ್ಯಾಕ್ ಬಂಪರ್ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ನಲ್ಲಿ 4 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ. ಸೊ ರಿವರ್ಸಿಂಗ್ ಮಾಡಬೇಕಾದ್ರೆ ಈ ಸೆನ್ಸರ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಬಂಪರ್ನ ಎರಡೂ ಸೈಡ್ನಲ್ಲಿ ರಿಫ್ಲೆಕ್ಟರ್ಸ್ ಇದೆ. ಇನ್ನು ಬ್ಯಾಕ್ ಬಂಪರಲ್ಲೂ ಕೂಡ ಕ್ರೀಸಸ್ ಯೂಸ್ ಮಾಡಿರೋದು ನೋಡ್ಬೋದು. ಒಂದು ಸ್ಪೋರ್ಟಿ ಲುಕ್ಕನ್ನು ಕೊಡುತ್ತೆ ಕಾರಿಗೆ. ಇಲ್ಲಿ ಒಂದು ಟೋಯಿಂಗ್ ಉಕ್ಕಿದೆ ಮತ್ತು ಸ್ಪೇರ್ ವೀಲ್ನ ಪ್ಲೇಸ್ಮೆಂಟ್ ಇಲ್ಲಿ ಬಾಟಮಲ್ಲಿ ನೋಡ್ಬೋದು. ಸೊ ರಿವರ್ಸ್ ಕ್ಯಾಮ್ರಾ ಒಂದು ತೋರಿಸಿಲ್ಲ, ಸೊ ಅದು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಮತ್ತು ಬೂಟ್ ಓಪನ್ ಮಾಡೋದಕ್ಕೆ ಬಟನ್ ಇಲ್ಲಿದೆ. ಸೊ ಇಲ್ಲಿದೆ ನೋಡ್ಬೋದು. ಇನ್ನು ಎರ್ಟಿಗಾದಲ್ಲಿ ಟೋಟಲ್ ಆಗಿ 209 ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ. ಸೊ ಇಲ್ಲಿ ಎರಡು ಕಂಪಾರ್ಟ್ಮೆಂಟ್ ಇದೆ ನೋಡ್ಬೋದು, ಏನಾದರೂ ಪ್ಲೇಸ್ ಮಾಡ್ಬೋದು ಇದರೊಳಗೆ. ಮತ್ತು ಇಲ್ಲಿರೋಂಥ ನಟ್ ಯೂಸ್ ಮಾಡಿ ಸ್ಪೇರ್ ವೀಲ್ನ ಡೌನ್ ಮಾಡ್ಬೋದು. ಸ್ಪೇರ್ ವೀಲ್ಗೆ ಬೇಕಿರುವಂಥ ಟೂಲ್ಸ್ ಇಲ್ಲಿದೆ. ಸ್ಪೇಸ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ ಎರ್ಟಿಗಾದಲ್ಲಿ. ಇನ್ನು ಥರ್ಡ್ ರೋ ಸೀಟ್ ಕೂಡ ಫೋಲ್ಡ್ ಮಾಡ್ಬೋದು, ಎರಡು ಸೈಡ್ನಲ್ಲಿ ಲಿವರ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಎರಡು ಸೀಟ್ನ ಫೋಲ್ಡ್ ಮಾಡಿ ಬೂಟ್ ಸ್ಪೇಸ್ನ ಇನ್ಕ್ರೀಸ್ ಮಾಡ್ಬೋದು. ಸೊ ಈಸಿಯಾಗಿ ಲಗೇಜ್ನ ಕ್ಯಾರಿ ಮಾಡೋದಕ್ಕೆ ಸ್ಪೇಸ್ ಇದೆ. ಥರ್ಡ್ ರೋ ಸೀಟ್ನ ಇನ್ಕ್ಲಿನೇಷನ್ ಕೂಡ ಇನ್ನೂ ಜಾಸ್ತಿ ಮಾಡ್ಬೋದು. ಸೊ ನೋಡ್ಬೋದು, ಇದೇ ಟೈಪ್ನಲ್ಲಿ ಲಿವರ್ ಯೂಸ್ ಮಾಡಿ ಬ್ಯಾಕ್ ಸೈಡ್ ಪುಲ್ ಮಾಡಿದ್ರೆ ಒಳ್ಳೆ ಇನ್ಕ್ಲಿನೇಷನ್ ಸಿಗುತ್ತೆ, ಕಂಫರ್ಟಬಲ್ ಆಗಿ ಕೂರ್ಬೋದು. ಟೈಲ್ ಗೇಟ್ನಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ನ ಇಂಟೀರಿಯರ್ನಲ್ಲಿ ತುಂಬ ಲೈಟ್ ಥೀಮ್ ಯೂಸ್ ಮಾಡಿದ್ದಾರೆ. ಇನ್ನು ಡೋರ್ ಇಂಟೀರಿಯರ್ನಲ್ಲೂ ಕೂಡ ಸಿಂಗಲ್ ಟೋನ್ ಲೈಟ್ ಥೀಮ್ ಯೂಸ್ ಮಾಡಿದ್ದಾರೆ. ಕ್ರೋಮ್ ಡೋರ್ ಹ್ಯಾಂಡಲ್ ಇದೆ, ಇದು ಲಾಕ್, ಇದು ಪವರ್ ವಿಂಡೋ ಕಂಟ್ರೋಲರ್. ಕೆಳಗೆ ದೊಡ್ಡದಾಗಿರುವಂಥ ಪಾಕೆಟ್ ಮತ್ತು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಇದು ಸ್ಪೀಕರ್ನ ಪ್ಲೇಸ್ಮೆಂಟ್. ಸೆಕೆಂಡ್ ರೋ ಸೀಟ್ ನೋಡೋದಕ್ಕಿಂತ ಮುಂಚೆ ಥರ್ಡ್ ರೋ ಸೀಟಿಗೆ ಒಂದು ಸಲ ಹೋಗ್ಬರೋಣ. ಸೊ ಇಲ್ಲಿರುವಂಥ ಲಿವರ್ನ ಪುಲ್ ಮಾಡಿದ್ರೆ ಸೀಟ್ ಫೋಲ್ಡ್ ಆಗುತ್ತೆ, ಜೊತೆಗೆ ಫ್ರಂಟಿಗೆ ಕೂಡ ಮೂವ್ ಮಾಡ್ಬೋದು. ಥರ್ಡ್ ರೋಗೆ ಹೋಗೋದಕ್ಕೆ ಸಫಿಷಿಯಂಟ್ ಸ್ಪೇಸ್ ಇದೆ. ಥರ್ಡ್ ರೋನಲ್ಲಿ ಎರಡು ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಇಲ್ಲೂ ಒಂದಿದೆ ನೋಡ್ಬೋದು. ಮತ್ತು ಥರ್ಡ್ ರೋ ಪ್ಯಾಸೆಂಜರ್ಸ್ಗೆ ಸೀಟ್ ಬೆಲ್ಟ್ ಇದೆ, ಎರಡೂ ಸೈಡ್ನಲ್ಲಿ ಗ್ರ್ಯಾಬ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ, ಈ ಸೈಡ್ನಲ್ಲೂ ಇದೆ. ಇಲ್ಲಿ ಒಂದು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಲೆಫ್ಟ್ ಸೈಡ್ನಲ್ಲಿ ಬಾಟಲ್ ಹೋಲ್ಡರ್, ಜೊತೆಗೆ ಇಲ್ಲಿ ಒಂದು 12-volt ಪೋರ್ಟ್ ಇದೆ. ಮತ್ತು ಆರ್ಮ್ ರೆಸ್ಟ್ ಮಾಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ರೋನಲ್ಲಿರುವಂಥ ಸೀಟ್ ಬೆಲ್ಟ್ನ ಈ ರೀತಿ ಟಕ್ ಇನ್ ಮಾಡ್ಬೋದು. ಇನ್ನು ಲೆಗ್ ರೂಮ್ ನೋಡ್ಬೋದು, ಲೆಗ್ ರೂಮ್ ಮತ್ತು ನೀರೂಮ್ ಎರಡೂ ತುಂಬ ಕಮ್ಮಿ ಇದೆ. ಬಟ್ ಫ್ರಂಟ್ ಸೀಟ್ನ ಅಂದರೆ ಸೆಕೆಂಡ್ ರೋ ಸೀಟ್ನ ಸ್ವಲ್ಪ ಮುಂದೆ ಹಾಕಿದ್ರೆ ಸಫಿಷಿಯಂಟ್ ಲೆಗ್ ರೂಮ್ ಮತ್ತು ನೀರೂಮ್ ತೊಗೋಬೋದು. ಸೊ ನೋಡಿ, ಈಗ ನೀರೂಮ್ ಚೆನ್ನಾಗಿದೆ, ಈವನ್ ಲೆಗ್ ರೂಮ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ರೋ ಸೀಟ್ನ ಸ್ವಲ್ಪ ಮುಂದೆ ಹಾಕಿದ್ರೆ ಥರ್ಡ್ ರೋನಲ್ಲಿ ಒಳ್ಳೆ ಲೆಗ್ ರೂಮ್ ಮತ್ತು ನೀರೂಮ್ ಸಿಗುತ್ತೆ.
ಇದು ಚಿಕ್ಕಮಕ್ಕಳ ಸೀಟ್ನ ಮೌಂಟ್ ಮಾಡೋದಕ್ಕೆ ಕೊಟ್ಟಿರುವಂತ ಆಂಕರ್ ಪಾಯಿಂಟ್ಸ್. ಇಲ್ಲಿ ಒಂದು ಕ್ಯಾಬಿನ್ ಲ್ಯಾಂಪ್ ಇದೆ. ಸೊ ಇದೇ ಲಿವರ್ನ ಯೂಸ್ ಮಾಡಿ ಸೀಟ್ ಫೋಲ್ಡ್ ಮಾಡ್ಬೋದು. ಎರ್ಟಿಗಾದಲ್ಲಿ ಹತ್ತಿ ಇಳಿಯೋದಕ್ಕೆ ತರ್ಡ್ ರೋಗೆ ಪ್ರಾಬ್ಲಮ್ ಏನಿಲ್ಲ, ಈಸಿಯಾಗಿ ಹತ್ತಿ ಇಳಿಬೋದು, ಸ್ಪೇಸ್ ಚೆನ್ನಾಗಿದೆ. ಇನ್ನು ಸೆಕೆಂಡ್ ರೋ ಸೀಟ್ನ ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡೋದಕ್ಕೆ ಬಾಟಮಲ್ಲಿ ಲಿವರ್ ಕೊಟ್ಟಿದ್ದಾರೆ. ಈವನ್ ಸೆಕೆಂಡ್ ರೋ ಸೀಟ್ನ ಇನ್ಕ್ಲೇಷನ್ ಕೂಡ ಚೇಂಜ್ ಮಾಡ್ಬೋದು, ಲಿವರ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ತುಂಬ ಇನ್ಕ್ಲೈನ್ ಆಗಿದೆ, ಕಂಫರ್ಟಬಲ್ ಆಗಿ ಕೂರ್ಬೋದು, ಒಳ್ಳೆ ಸ್ಪೇಷಿಯಸ್ ಆಗಿದೆ. ಈವನ್ ಇನ್ಕ್ಲೇಷನ್ ಚೆನ್ನಾಗಿದೆ. ಬ್ಯಾಕ್ ಸೈಡ್ನಲ್ಲಿ ಎರಡು ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ, ಜೊತೆಗೆ ಸೆಂಟರ್ ಆರ್ಮ್ ರೆಸ್ಟ್ ಇದೆ. ಈಗ ಒಳಗೆ ಕೊಡೋಣ. ಸೆಕೆಂಡ್ ರೋನಲ್ಲಿ ಲೆಗ್ ರೂಮ್ ಮತ್ತು ನೀ ರೂಮ್ ಸಫಿಷಿಯಂಟ್ ಆಗಿದೆ, ಬಟ್ ಸೀಟ್ನ ಫುಲ್ ಮುಂದೆ ಮೂವ್ ಮಾಡಿದ್ರೆ ಲೆಗ್ ರೂಮ್ ಮತ್ತು ನೀ ರೂಮ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ಫ್ರಂಟ್ ಸೀಟ್ನಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ, ಈ ಸೀಟ್ನಲ್ಲೂ ಇದೆ. ಎರಡೂ ಸೈಡ್ನಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ ಸೆಕೆಂಡ್ ರೋ ಪ್ಯಾಸೆಂಜರ್ಸಿಗೆ. ಇನ್ನು ಇಲ್ಲಿ ಒಂದು ಕ್ಯಾಬಿನ್ ಲ್ಯಾಂಪ್ ಇದೆ ಥರ್ಡ್ ರೋ ಮತ್ತು ಸೆಕೆಂಡ್ ರೋ ಪ್ಯಾಸೆಂಜರ್ಸಿಗೆ. ಇಲ್ಲಿ ನಾಲ್ಕು ಎ ಸಿ ವೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ಸ್ವಲ್ಪ ಬಲ್ಜ್ ಇದೆ, ಸೊ ಎ ಸಿ ಯೂನಿಟ್ನ ಫಿಟ್ ಮಾಡಿದ್ದಾರೆ. ಇದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್. ಇಲ್ಲಿ ಬಾಟಮಲ್ಲಿ 12 ವೋಲ್ಟ್ ಪೋರ್ಟ್ ಇದೆ, ಮತ್ತು ಇದು ಮೊಬೈಲ್ ಇಡೋದಕ್ಕೆ ಸ್ಪೇಸ್. ಈಗ ಡ್ರೈವರ್ ಸೀಟಿಗೆ ಹೋಗೋಣ. ಡ್ರೈವರ್ ಡೋರ್ ಹ್ಯಾಂಡಲ್ನಲ್ಲಿ ಕೀ ಸ್ಲಾಟ್ ಮತ್ತು ರಿಕ್ವೆಸ್ಟ್ ಸೆನ್ಸರ್ ಇದೆ. ಈ ಡೋರ್ ಇಂಟೀರಿಯರ್ ಕೂಡ ಫುಲ್ ಸಿಂಗಲ್ ಟೋನಲ್ಲಿದೆ. ಕ್ರೋಮ್ ಡೋರ್ ಹ್ಯಾಂಡಲ್ ಇದೆ, ಇದು ಲಾಕ್, ಮತ್ತು ವುಡನ್ ಫಿನಿಶ್ ಇರುವಂಥ ಸ್ಟ್ರಿಪ್ ಇದೆ. ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಒನ್ ಟಚ್ ಡೌನ್ ಮತ್ತು ಆ ಫೀಚರ್ ಇದೆ, ಜೊತೆಗೆ ಇದರಲ್ಲಿ ಆ್ಯಂಟಿ ಪಿಂಚ್ ಫೀಚರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಆ್ಯಂಟಿ ಪಿಂಚ್ ಅಂದರೆ ಗ್ಲಾಸ್ ಕ್ಲೋಸ್ ಆಗಬೇಕಾದ್ರೆ ಏನಾದರೂ ಆಬ್ಸ್ಟಕಲ್ ಅಥವಾ ನೀವು ಕೈ ಅಡ್ಡ ಇಟ್ಟರೆ ಗ್ಲಾಸ್ ಕ್ಲೋಸ್ ಆಗೋದಿಲ್ಲ. ಸೊ ಇದೊಂದು ಸೇಫ್ಟಿ ಫೀಚರ್. ಇದು ಓ ಆರ್ ವಿ ಎಮ್ನ ಕಂಟ್ರೋಲರ್ಸ್, ಇಲ್ಲಿಂದನೇ ಓ ಆರ್ ವಿ ಎಮ್ನ ಅಡ್ಜಸ್ಟ್ ಮಾಡ್ಕೋಬೋದು. ಕೆಳಗೆ ದೊಡ್ಡದಾಗಿರುವಂಥ ಪಾಕೆಟ್ ಇದೆ, ಮತ್ತು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಇದು ಸ್ಪೀಕರ್ ಪ್ಲೇಸ್ಮೆಂಟ್, ಮತ್ತು ಇಲ್ಲಿ ಟ್ವಿಟರ್ ಇದೆ. ಈ ವೇರಿಯಂಟ್ನಲ್ಲಿ ಸಿಕ್ಸ್ ವೇ ಮ್ಯಾನ್ಯುಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಇದೆ. ಇದು ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ, ಇದು ಇನ್ಕ್ಲಿನೇಷನ್ನಿಗೆ, ಮತ್ತು ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡೋದಕ್ಕೆ. ಇನ್ನು ಈ ವೇರಿಯಂಟ್ನಲ್ಲಿ ಡ್ಯುಯಲ್ ಟೋನ್ ಫ್ಯಾಬ್ರಿಕ್ ಸೀಟ್ ಅಪಾಸಿಟಿ ಕೊಟ್ಟಿದ್ದಾರೆ. ಫ್ರಂಟ್ ಎರಡೂ ಸೀಟ್ನಲ್ಲಿ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ, ತುಂಬ ವೈಡ್ ಆಗಿದೆ ಇದು. ಇನ್ನು ಈ ವೇರಿಯಂಟ್ನಲ್ಲಿ ನಾಲ್ಕು ಏರ್ ಬ್ಯಾಗ್ ಬರುತ್ತೆ. ಫ್ರಂಟ್ ಎರಡೂ ಸೀಟ್ನಲ್ಲಿ ಏರ್ ಬ್ಯಾಗ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಪುಷ್ ಸ್ಟಾರ್ಟ್ ಬಟನ್ನ ರೈಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಈಗ ಇಗ್ನಿಷನ್ ಆನ್ ಮಾಡೋಣ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದ್ರೆ ಲೆಫ್ಟ್ ಸೈಡ್ನಲ್ಲಿ ಅನಲಾಗ್ ಟ್ಯಾಕೋಮೀಟರ್ ಇದೆ, ರೈಟ್ ಸೈಡ್ನಲ್ಲಿ ಅನಲಾಗ್ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ. ಇನ್ನು ಸೆಂಟರ್ನಲ್ಲಿ ಇರುವಂಥ ಎಮ್ ಐ ಡಿನಿಟ್ನಲ್ಲಿ ಬೇಸಿಕ್ ಆಗಿ ಬೇಕಿರುವಂಥ ಎಲ್ಲ ಡಾಟಾನು ತೋರಿಸುತ್ತೆ. ಡಿಸ್ಟೆನ್ಸ್ ಟು ಎಮ್ ಟಿ, ಆವ್ರೇಜ್, ಫ್ಯೂಲ್ ಎಕಾನಮಿ, ಮತ್ತು ಟ್ರಿಪ್ ಮೀಟರ್, ಪ್ರತಿಯೊಂದನ್ನು ನೋಡ್ಬೋದು. ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಡಿಸೈನ್ ಮತ್ತು ಇದರಲ್ಲಿರುವಂಥ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಜೆಡ್ ಎಕ್ಸ್ ಐ ಪ್ಲಸ್ ವೇರಿಯಂಟ್ನಲ್ಲಿ ಲೆದರ್ ರ್ಯಾಪ್ ಇರುವಂಥ ತ್ರೀ ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಇದರಲ್ಲಿ ಡಿ ಕಟ್ ಇದೆ, ಮತ್ತು ವುಡನ್ ಫಿನಿಷಿಂಗ್ ಕೂಡ ಕೊಟ್ಟಿರೋದು ನೋಡ್ಬೋದು. ಸೆಂಟರ್ನಲ್ಲಿ ಸುಜುಕಿ ಲೋಗೋ ಇದೆ. ರೈಟ್ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ನ ಬಟನ್ಸ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಬಟನ್ಸ್ ಇದೆ. ಇದು ಟೆಲಿಫೋನಿಕ್ ಕಂಟ್ರೋಲ್ಸ್. ಸೊ ಈ ರೀತಿಯಾಗಿ ಯೂಸ್ ಮಾಡ್ಬೋದು, ತುಂಬ ಕನ್ವೀನಿಯಂಟ್ ಆಗಿರುವಂಥ ಪ್ಲೇಸಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪೆಡಲ್ ಶಿಫ್ಟರ್ಸ್ ಇದೆ. ಸೊ ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಪೆಡಲ್ ಶಿಫ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಾರ್ನ ಮ್ಯಾನ್ಯುವಲ್ ಮೋಡಿಗೆ ಸ್ವಿಚ್ ಮಾಡಿದಾಗ ಗೇರ್ನ ಅಪ್ ಶಿಫ್ಟ್ ಮತ್ತು ಡೌನ್ ಶಿಫ್ಟ್ ಇಲ್ಲಿಂದನೇ ಮಾಡ್ಬೋದು. ಇದು ಹೆಡ್ ಲ್ಯಾಂಪ್ ಮತ್ತು ಇಂಡಿಕೇಟರ್ ಟಾಗಲ್ ಸ್ವಿಚ್. ಹೆಡ್ ಲ್ಯಾಂಪ್ ಆಟೋ ಫಂಕ್ಷನ್ ಇದೆ. ಲೆಫ್ಟ್ ಸೈಡ್ನಲ್ಲಿ ವೈಪರ್ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಇನ್ನು ಈ ಸ್ಟೇರಿಂಗ್ ವೀಲ್ನ ಹೈಟ್ ಅಡ್ಜಸ್ಟ್ ಮಾಡ್ಬೋದು, ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಈ ವೇರಿಯಂಟ್ನಲ್ಲಿ 7-inch ಟಚ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಬ್ಲೂಟೂತ್, ಎಫ್ ಎಮ್, ಮತ್ತು ಯು ಎಸ್ ಬಿ ಆಪ್ಷನ್ಸ್ ಇದೆ. ಇದರ ಟಚ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಟಾಪ್ ವೇರಿಯಂಟ್ನಲ್ಲಿ ಸುಜುಕಿ ಕನೆಕ್ಟ್ ಅಂತ ಕನೆಕ್ಟೆಡ್ ಕಾರ್ ಟೆಕ್ನಾಲಜಿ ಫೀಚರ್ ಕೂಡ ಇದೆ, ಅದನ್ನು ಆ್ಯಪ್ ಯೂಸ್ ಮಾಡಿ ಆಪ್ರೇಟ್ ಮಾಡ್ಬೋದು. ಇನ್ನು ಈ ಆ್ಯಪಲ್ಲಿರುವಂಥ ಕೆಲವು ಫಂಕ್ಷನ್ಸ್ ನೋಡೋದಾದರೆ ರಿಮೋಟ್ ಡೋರ್ ಲಾಕ್ ಮತ್ತು ಅನ್ಲಾಕ್ ಮಾಡ್ಬೋದು, ಹೆಡ್ಲೈಟ್ಸ್ ಆನ್ ಆಫ್ ಮಾಡ್ಬೋದು, ಮತ್ತು ಎ ಸಿ ಕೂಡ ರಿಮೋಟಾಗೆ ಆನ್ ಆಫ್ ಮಾಡ್ಬೋದು. ಇನ್ನು ಯಾರಾದರೂ ಫ್ರೆಂಡ್ ಅಥವಾ ರಿಲೇಟಿವ್ ಕಾರ್ನ ಡ್ರೈವ್ ಮಾಡ್ತಿದ್ರೆ ಜಿಯೋ ಫೆನ್ಸಿಂಗ್ ಹಾಕ್ಬೋದು. ಸೊ ಅದನ್ನು ಬಿಟ್ಟು ಕಾರ್ ಮುಂದೆ ಹೋದರೆ, ಅಂದರೆ ಯಾವ ಲೊಕೇಶನ್ನ ಸೆಟ್ ಮಾಡಿರ್ತೀವಿ
ಅದನ್ನು ಬಿಟ್ಟು ಮುಂದೆ ಹೋದರೆ ನಮಗೆ ನೋಟಿಫಿಕೇಷನ್ ಬರುತ್ತೆ, ಟೈಮ್ ಫೆನ್ಸಿಂಗ್ ಮಾಡ್ಬೋದು, ಮತ್ತು ಟ್ರಿಪ್ ಸಮ್ಮರಿ ನೋಡ್ಬೋದು, ಓವರ್ ಸ್ಪೀಡ್ ಹೋಗ್ತಾ ಇದ್ದಾರಾ, ಸೀಟ್ ಬೆಲ್ಟ್ ಹಾಕಿದಾರಾ ಇಲ್ವಾ, ಪ್ರತಿಯೊಂದು ನೋಟಿಫಿಕೇಷನ್ ನಮಗೆ ಬರೋ ರೀತಿ ಮಾಡ್ಕೋಬೋದು. ಸೊ ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಇನ್ನು ಈ ಕಾರ್ನಲ್ಲಿ ಒಟ್ಟು 6 ಸ್ಪೀಕರ್ ಇರುವಂಥ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಅದರಲ್ಲಿ 4 ಸ್ಪೀಕರ್ ಇದೆ, 2 ಟ್ವಿಟರ್ಸ್ ಇದೆ. ಇನ್ನು ಸಿಸ್ಟಮ್ನ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದೆ. ಸಿಸ್ಟಮ್ನ ಎರಡೂ ಸೈಡ್ನಲ್ಲಿ ಎಸಿ ವೆಂಟ್ಸ್ ಕೊಟ್ಟಿದ್ದಾರೆ. ಸೊ ಅದು ಒಂದೇ ಯೂನಿಟ್ನಲ್ಲಿ ಕೊಟ್ಟಿರೋದು ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ವುಡನ್ ಫಿನಿಷಿಂಗ್ ಯೂಸ್ ಮಾಡಿದ್ದಾರೆ, ಒಂದು ಒಳ್ಳೆ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ. ಇದು ಹಜಾರ್ಡ್ ಲೈಟ್ ಸ್ವಿಚ್. ಈ ವೇರಿಯಂಟ್ನಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಇದಕ್ಕೆ ಸಪ್ರೇಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್, ಮತ್ತು ಇದು ಟೆಂಪ್ರೇಚರ್ ಕಂಟ್ರೋಲರ್. ಇನ್ನು ಡಿಫಾಗರ್, ಎ ಸಿ ಆನ್ ಆಫ್, ಮತ್ತು ಸರ್ಕ್ಯುಲೇಷನ್ ಆನ್ ಆಫ್ ಮಾಡೋದಕ್ಕೆ ಬಟನ್ಸ್ ಇಲ್ಲಿದೆ. ಇಲ್ಲಿ ಒಂದು ಯು ಎಸ್ ಬಿ ಪೋರ್ಟ್ ಇದೆ. ಲೆಫ್ಟ್ ಸೈಡ್ನಲ್ಲಿ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, ಎರಡಕ್ಕೂ ಕ್ಯಾಪ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ. ಇಲ್ಲಿ 2 ಕಪ್ ಹೋಲ್ಡರ್ಸ್ ಇದೆ, ಮತ್ತು ಇದರಲ್ಲಿ ಕೂಲಿಂಗ್ ಆಪ್ಷನ್ ಕೂಡ ಇದೆ. ಬ್ಲೋರ್ನ ಕಂಟ್ರೋಲ್ ಮಾಡೋದಕ್ಕೆ ನಾಬ್ ಕೊಟ್ಟಿದ್ದಾರೆ. ಇದು 6 ಸ್ಪೀಡ್ ಆಟೋಮೆಟಿಕ್ ಗೇರ್ ಲಿವರ್. ಇಲ್ಲಿ ಮಾರ್ಕಿಂಗ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಶಿಫ್ಟ್ ಲಾಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಸ್ಲೈಡಬಲ್ ಆರ್ಮ್ರೆಸ್ಟ್ ಇದೆ. ಇದರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ಇದು ಹ್ಯಾಂಡ್ ಬ್ರೇಕ್ನ ಪ್ಲೇಸ್ಮೆಂಟ್. ಇನ್ನು ಡ್ಯಾಶ್ಬೋರ್ಡ್ನ ಡಿಸೈನ್ ಮಾತ್ರ ತುಂಬ ಪ್ರೀಮಿಯಂ ಆಗಿದೆ. ಸೊ ಇದರಲ್ಲಿರುವಂಥ ವುಡನ್ ಫಿನಿಷಿಂಗ್ ಒಂದು ಒಳ್ಳೆ ಲುಕ್ಕನ್ನು ಕೊಡುತ್ತೆ. ಮತ್ತು ಡ್ಯಾಶ್ಬೋರ್ಡ್ನಲ್ಲಿ ಯೂಸ್ ಮಾಡಿರುವಂಥ ಮೆಟೀರಿಯಲ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಡಾಕ್ಯುಮೆಂಟ್ ಇಡೋದಕ್ಕೆ ಸಫಿಷಿಯಂಟ್ ಆಗಿರುವಂಥ ಗ್ಲೋ ಬಾಕ್ಸ್ ಇದೆ. ಕೋಡ್ರೈವರ್ ಸೈಡ್ನಲ್ಲಿ ಕೊಲಾಪ್ಸಬಲ್ ಗ್ರಾವ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಇದೆ. ಇಲ್ಲಿ ಡೇ ಆ್ಯಂಡ್ ನೈಟ್ ಐ ಆರ್ ವಿ ಎಮ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಕ್ಯಾಬಿನ್ ಲ್ಯಾಂಪ್ ಇದೆ. ಇದು ಮೈಕ್ನ ಪ್ಲೇಸ್ಮೆಂಟ್. ಇನ್ನು ಡ್ರೈವರ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಮತ್ತು ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಲೆಫ್ಟ್ ಸೈಡ್ನಲ್ಲಿ ಡೆಡ್ ಪೆಡಲ್ ಕೂಡ ಇದೆ. ನಾ ಬ್ರೇಕ್ ಆಕ್ಸಿಲೇಟರ್ ಪೆಡಲ್ ಇದೆ. ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಕಾಣ್ತಿಲ್ಲ ಅನ್ಸುತ್ತೆ, ಸ್ವಲ್ಪ ಡಾರ್ಕ್ ಇದೆ. ಸೊ ಎರ್ಟಿಗಾದ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಫೀಚರ್ ತೋರಿಸ್ತೀನಿ. ಇನ್ನು ಇದರಲ್ಲಿರುವಂಥ ಕಲರ್ ಆಪ್ಷನ್ಸ್, ವೇರಿಯಂಟ್ಸ್ ಮತ್ತು ಸೇಫ್ಟಿ ಫೀಚರ್ಸ್ ತಿಳಿಸೋಕ್ಕಿಂತ ಮುಂಚೆ ಈ ಮಾಂಡೋವಿ ಮೋಂಡರ್ಸ್ನ ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಶೋರೂಮ್ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ, ಮತ್ತು ಇಲ್ಲಿರುವಂಥ ಸ್ಟಾಫ್ಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಮತ್ತು ಕಾರ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಇಲ್ಲಿ ನಮ್ಮ ಜೊತೆ ಮಾಂಡೋವಿ ಮೋಂಡರ್ಸ್ನ ರಿಲೇಷನ್ಶಿಪ್ ಮ್ಯಾನೇಜರ್ ಮಿಸ್ಟರ್ ರಂಜಿತ್ ಅವರು ಇದ್ದಾರೆ. ಸೊ ಅವ್ರ ಹತ್ರ ಎರ್ಟಿಗ ಬಗ್ಗೆ ಕೆಲವು ಕ್ವಶನ್ಸ್ನ ಕೇಳೋಣ, ಬನ್ನಿ. ಹಾಯ್ ಸರ್. ಹಲೋ ಸರ್. ಈಗ ಲಾಸ್ಟ್ ಇಯರ್ ಮಾಡೆಲ್ಗೂ ಈ ಮಾಡೆಲ್ಗೂ ಏನು ಡಿಫ್ರೆನ್ಸ್ ಇದೆ ಮೇನ್? ನಿಮಗೆ ಮೇಜರ್ ಚೇಂಜಸ್ ಬಂದುಬಿಟ್ಟು ನಿಮಗೆ ಗ್ರಿಲ್ ಚೇಂಜ್ ಆಗಿದೆ ಫ್ರಂಟಲ್ಲಿ, ಮತ್ತು ಅಲಾಯ್ ವೀಲ್ಸ್ ಚೇಂಜ್ ಆಗಿದೆ, ಮತ್ತು ಇಂಜಿನ್ ಪರ್ಫಾರ್ಮೆನ್ಸ್ ಬೆಟರ್ ಮಾಡಿದ್ದೀವಿ, ಮತ್ತು ಸೀಟಿಂಗಲ್ಲಿ ಕಲರ್ ಚೇಂಜ್ ಮಾಡಿದ್ದೀವಿ, ಸೀಟಿಂಗ್ ಚೆನ್ನಾಗಿದೆ. ಸೇಫ್ಟಿ ಫೀಚರ್ಸ್ನು ನಿಮ್ಮ ಸೇಫ್ಟಿ ಫೀಚರ್ಸ್ ಆ್ಯಡ್ ಮಾಡಿದ್ದೀವಿ, ಲೈಕ್ 4 ಏರ್ ಬ್ಯಾಗ್ಸ್ ಅಂತ ಸಮಸ್ಯೆ ಆ್ಯಡ್ ಮಾಡಿದ್ದೀವಿ. ವೈಟಿಂಗ್ ಪೀರಿಯಡ್ ಏನಿದೆ ಸರ್ ಈಗ? ನಿಮಗೆ ಲಾಸ್ಟ್ ಮಾಡಲ್ ಯಾವ ಥರ ವೈಟಿಂಗ್ ಪೀರಿಯಡ್ ಇತ್ತು ಅದೇ ಥರನೇ 2-3 months ವೈಟಿಂಗ್ ಪೀರಿಯಡ್ ಇದೆ. ಮೈಲೇಜ್ ಎಲ್ಲ ಏನಾದರೂ ಇಂಪ್ರೂವ್ ಆಗಿದೆ? ಹೌದು ಸರ್, ಡೆಫಿನೆಟ್ಲಿ ಮೈಲೇಜ್ ಅಲ್ಲಿ ಇಂಪ್ರೂವ್ ಆಗಿದೆ. ಮೈಲೇಜ್ ನಿಮಗೆ ಪೆಟ್ರೋಲ್ ಬಂದುಬಿಟ್ಟು 20.5 ಅಂತ ಕೊಡ್ತಿದೆ ಆ್ಯನುವಲ್ ವರ್ಷನ್. ನಿಮ್ಗೆ ಅದೇ ಆಟೋಮೆಟಿಕ್ ವರ್ಷನ್ ತೊಗೊಂಡ್ರೆ ನಿಮಗೆ 20.11 ಕೊಡ್ತಿದೆ. ಓಕೆ. ಸಿ ಎನ್ ಜಿ ಆದರೆ? ಸಿ ಎನ್ ಜಿ ಆದರೆ ನಿಮ್ಗೆ 26.20 ಕೊಡ್ತಿದೆ. ಓಕೆ. ಸಿ ಎನ್ ಜಿ ಯಾವೆಲ್ಲ ವೇರಿಯಂಟಲ್ಲಿ ಬರುತ್ತೆ? ಮೊದಲು ನಿಮಗೆ ಬಿ ಎಕ್ಸ್ ಐಯಲ್ಲಿ ಮಾತ್ರ ಬರ್ತಾ ಇತ್ತು ಸಿ ಎನ್ ಜಿ. ಇವಾಗ ನ್ಯೂ ವರ್ಷನ್ ಜಡಕ್ಸ್ ಐನು ಆ್ಯಡ್ ಮಾಡಿದ್ದಾರೆ, ಅದರಿಂದ ಮೋರ್ ಬೆಟರ್ ಫ್ಯೂಚರ್ಸ್ ನಿಮಗೆ ಸಿ ಎನ್ ಜಿ. 4 ವೇರಿಯಂಟ್ ಇದೆ ಈಗ? ಹೌದು, ನಿಮಗೆ ಎಲ್ ಎಕ್ಸ್ ಐ, ಬಿ ಎಕ್ಸ್ ಐ, ಜಡಕ್ಸ್ ಆ್ಯಂಡ್ ಜಡಕ್ಸ್ ಪ್ಲಸ್ ಅಂತ. ಓಕೆ. ಇನ್ನು ಸರ್ವಿಸ್ ಇಂಟರ್ವಲ್ ಎಲ್ಲ ಹೇಗಿದೆ ಈಗ? ನಿಮಗೆ ಸರ್ವಿಸು ಫಸ್ಟ್ 1 ಇಯರ್ಗೆ 3 ಸರ್ವಿಸ್ ಫ್ರೀ ಆಫ್ ಕಾಸ್ಟಲ್ಲಿ ಇರುತ್ತೆ, ಲೇಬರ್ ಫ್ರೀ ಇರುತ್ತೆ. ನಿಮಗೆ ಫಾರ್ ಫೈನಲ್ ಇಯರ್ ಲೈಕ್ 1 ಇಯರ್ಗೆ 12,000 ಕಿಲೋಮೀಟರ್ ಆರ್ 1 ಇಯರ್ ವಿಚ್ ಕಮ್ಸ್ ಅರ್ಲಿಯರ್ ನಿಮಗೆ ಸರ್ವಿಸ್ ಆಯಿಲ್ ಚೇಂಜ್ಗೆ ಪೇ ಮಾಡಬೇಕು. ಓಕೆ. ಮತ್ತು ವಾರಂಟಿ ಪೀರಿಯಡ್ ಏನಿದೆ ಸರ್ ಈಗ? ನೀವೇನು ವಾರಂಟಿ ಕೊಡ್ತೀರಾ ಈ ಗಾಡಿಗೆ? ನಿಮಗೆ ಮಾಂಡೋವಿ ಮೋಟರ್ಸಿಂದ 3 ಇಯರ್ಸ್ 60,000 ಕಿಲೋಮೀಟರ್ವರೆಗೂ ಅಡಿಷ್ನಲ್ ವಾರಂಟಿನ ಪ್ರೊವೈಡ್ ಮಾಡ್ತಿದ್ದೀವಿ. ಅಂದರೆ ನಾರ್ಮಲ್ ಗಾಡಿಯಿಂದ ಗಾಡಿ ವೆಹಿಕಲಿಂದ 2 ಇಯರ್ಸ್ 40,000ವರೆಗೂ ನಿಮಗೆ ಅವೈಲೇಬಲ್. ಓಕೆ. ಬೇಕಂದರೆ ಅದನ್ನು ಎಕ್ಸ್ಚೇಂಜ್ ಮಾಡಿ ನೀವು ಬೈ ಮಾಡ್ಬೋದು ಮಾಂಡೋವಿ ಮೋಟರ್ಸ್. ಮತ್ತು ಗಾಡಿದು ಪ್ರೈಸ್ ರೇಂಜ್ ಏನಿದೆ ಸರ್? ಎಕ್ಸ್ಷೋರೂಮ್ ಬೇಡ, ನನಗೆ ಆನ್ ರೋಡು ಒಂದು ರೇಂಜ್ ಕೊಡಿ. ಪ್ರೈಸ್ ರೇಂಜ್ ನಿಮಗೆ ಎಲೆಕ್ಸ್ ಸ್ಟಾರ್ಟಿಂಗ್ ವರ್ಷನ್ ಬಂದುಬಿಟ್ಟು ನಿಮಗೆ 10,40,000ವರೆಗೂ ಸ್ಟಾರ್ಟ್ ಆಗುತ್ತೆ. ನಿಮಗೆ ಅಪ್ ಟು 16,20,000ವರೆಗೂ ಇದೆ. ಸೊ ಅದು ವೇರಿ ಆಗುತ್ತೆ ಅಂದರೆ 10-20 ವೇರಿ ಆಗತ್ತಕ್ಕಂದ್ರೆ ಎಕ್ಸ್ಟೆಂಡೆಡ್ ವಾರಂಟಿ ತೊಗೊಂಡ್ರೆ ಇನ್ಶೂರೆನ್ಸ್ ಮೇಲೆ ಡಿಪೆಂಡ್. ಹೌದು. ಓಕೆ. ಮತ್ತು ಬುಕ್ಕಿಂಗ್ ಅಮೌಂಟ್ ಏನು ತೊಗೊಂತ ಇದ್ದೀರಾ? ಬುಕ್ಕಿಂಗ್ ಅಮೌಂಟು ಮಾಂಡೋವಿ ಮೋಟರ್ಸ್ ಕಡೆಯಿಂದ 11,000 ರುಪೀಸ್ ಬುಕ್ಕಿಂಗ್ ಅಮೌಂಟ್ ಆಗಿ ಪೇ ಮಾಡಿಸ್ಕೊತೇವೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಮಿಸ್ಟರ್ ರಂಜಿತ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಈಗ ಎರ್ಟಿಗಾದಲ್ಲಿ ಬರುವಂಥ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ.
ಫ್ಯೂಲ್ ಲಿಡ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿ ಕೊಟ್ಟಿದ್ದಾರೆ, ಬಾನೆಟ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿದೆ. ಎರ್ಟಿಗಾದಲ್ಲಿ ಒಟ್ಟು ಎರಡು ಇಂಜಿನ್ ಆಪ್ಷನ್ಸ್ ಬರುತ್ತೆ, ಎರಡೂ ಬಿ ಎಸ್ ಸಿಕ್ಸ್ ಪೆಟ್ರೋಲ್ ಇಂಜಿನ್, ಇದರಲ್ಲಿ ಡೀಸೆಲ್ ವೇರಿಯಂಟ್ಸ್ ಬರೋದಿಲ್ಲ. ಮೊದಲನೇದಾಗಿ ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರುವಂಥ ಕೆ ಫಿಫ್ಟೀನ್ ಸಿ ಸ್ಮಾರ್ಟ್ ಹೈಬ್ರಿಡ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್. ಇದು 101 ಹಾರ್ಸ್ ಪವರ್ ಮತ್ತು 136 ನ್ಯೂಟನ್ ಮೀಟರಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತು ಟಾರ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಇಂಜಿನ್ಗೆ 20 ಕಿಲೋಮೀಟರ್ ಪರ್ ಲೀಟರಷ್ಟು ಮೈಲೇಜನ್ನು ಕ್ಲೈಮ್ ಮಾಡ್ತಾರೆ. ಎರಡನೇದಾಗಿ ಕೆ ಫಿಫ್ಟೀನ್ ಸಿ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್, ಇದರಲ್ಲಿ ನೀವು ಪೆಟ್ರೋಲ್ ಅಥವಾ ಸಿ ಎನ್ ಜಿ ಯೂಸ್ ಮಾಡಿ ಕಾರ್ನ ರನ್ ಮಾಡ್ಬೋದು. ಇನ್ನು ಸಿ ಎನ್ ಜಿಗೆ 86 ಹಾರ್ಸ್ ಪವರ್ ಮತ್ತು 121 ನ್ಯೂಟನ್ ಮೀಟರಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತು ಟಾರ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ 26 ಕಿಲೋಮೀಟರ್ ಪರ್ ಲೀಟರಷ್ಟು ಮೈಲೇಜನ್ನು ಕ್ಲೈಮ್ ಮಾಡ್ತಾರೆ. ಎರ್ಟಿಗಾದಲ್ಲಿ ಎರಡು ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಇದೆ, ಒಂದು 5-speed ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 6-speed ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇನ್ನು ಇದರಲ್ಲಿ 4 ವೇರಿಯಂಟ್ಸ್ ಬರುತ್ತೆ, ಎಲ್ ಎಕ್ಸ್ ಐ, ವಿ ಎಕ್ಸ್ ಐ, ಝೆಡ್ ಎಕ್ಸ್ ಐ ಮತ್ತು ಝೆಡ್ ಎಕ್ಸ್ ಐ ಪ್ಲಸ್. ಎಲ್ ಎಕ್ಸ್ ಐ ವೇರಿಯಂಟ್ನಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ ಬರುತ್ತೆ, ವಿ ಎಕ್ಸ್ ಐ, ಝೆಡ್ ಎಕ್ಸ್ ಐ, ಝೆಡ್ ಎಕ್ಸ್ ಐ ಪ್ಲಸ್ ವೇರಿಯಂಟ್ನಲ್ಲಿ ಮ್ಯಾನ್ಯುಯಲ್ ಮತ್ತು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಇದೆ. ಇನ್ನು ವಿ ಎಕ್ಸ್ ಐ, ಝೆಡ್ ಎಕ್ಸ್ ಐನಲ್ಲಿ ಮಾತ್ರ ಸಿ ಎನ್ ಜಿ ವೇರಿಯಂಟ್ಸ್ ಬರೋದು, ಎಲ್ ಎಕ್ಸ್ ಐ ಮತ್ತು ಝೆಡ್ ಎಕ್ಸ್ ಐ ಪ್ಲಸ್ ವೇರಿಯಂಟ್ನಲ್ಲಿ ಸಿ ಎನ್ ಜಿ ವೇರಿಯಂಟ್ಸ್ ಇಲ್ಲ. ಇನ್ನು ಎರ್ಟಿಗಾದಲ್ಲಿ ಒಟ್ಟು 6 ಕಲರ್ ಆಪ್ಷನ್ಸ್ ಬರುತ್ತೆ. ಇನ್ನು ಎರ್ಟಿಗಾ ವಾರಂಟಿ ಮತ್ತು ಸರ್ವಿಸ್ ಶೆಡ್ಯೂಲ್ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ನಾನು ರಿವ್ಯೂ ಮಾಡಿದಂಥ ಎರ್ಟಿಗಾ ಝೆಡ್ ಎಕ್ಸ್ ಐ ಪ್ಲಸ್ ಆಟೋಮೆಟಿಕ್ ವೇರಿಯಂಟ್ನ ಬೆಂಗಳೂರು ಆನ್ ರೋಡ್ ಪ್ರೈಸ್ ನೋಡೋದಾದರೆ 16,10,000 ಆಗುತ್ತೆ. ಅದೇ ಝೆಡ್ ಎಕ್ಸ್ ಐ ಪ್ಲಸ್ ಮ್ಯಾನ್ಯುಯಲ್ ವೇರಿಯಂಟಿಗೆ 14,30,000 ಆಗುತ್ತೆ. ಇದು ವೇರಿ ಆಗ್ಬೋದು ನೀವು ತಗೊಳ್ಳುವಂಥ ಇನ್ಶೂರೆನ್ಸ್, ಅಕ್ಸೆಸರೀಸ್ ಮತ್ತು ಎಕ್ಸ್ಟೆಂಡೆಡ್ ವಾರಂಟಿ ಮೇಲೆ. ಕೊನೆಯದಾಗಿ ಎರ್ಟಿಗಾದಲ್ಲಿರುವಂಥ ಸೇಫ್ಟಿ ಫೀಚರ್ಸ್ ನೋಡೋದಾದರೆ, ಎಲ್ಲ ವೇರಿಯಂಟ್ಸ್ನಲ್ಲೂ ಎರಡು ಏರ್ ಬ್ಯಾಗ್ಸ್ ಇರುತ್ತೆ, ಎ ಬಿ ಎಸ್ ವಿತ್ ಇ ಬಿ ಡಿ, ಇಂಜಿನ್ ಇಮೊಬೈಲೈಸರ್, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್, ಫ್ರಂಟ್ ಸೀಟ್ ಬೆಲ್ಟ್ ಪ್ರಿಟೆನ್ಷನರ್ ಆ್ಯಂಡ್ ಫೋರ್ಸ್ ಲಿಮಿಟರ್ಸ್, ಸೀಟ್ ಬೆಲ್ಟ್ ರಿಮೈಂಡರ್, ಹೈ ಸ್ಪೀಡ್ ಅಲರ್ಟ್, ಸ್ಪೀಡ್ ಸೆನ್ಸಿಂಗ್ ಆಟೋಡೋರ್ ಲಾಕ್, ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಮತ್ತು ಸೆಂಟ್ರಲ್ ಲಾಕಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇನ್ನು ಟಾಪ್ ವೇರಿಯಂಟ್ ಅಂದರೆ ಝೆಡ್ ಎಕ್ಸ್ ಐ ಪ್ಲಸ್ ವೇರಿಯಂಟ್ನಲ್ಲಿ ಬರುವಂಥ ಎಕ್ಸ್ಟ್ರಾ ಸೇಫ್ಟಿ ಫೀಚರ್ಸ್ ನೋಡೋದಾದರೆ, ಎರಡು ಏರ್ ಬ್ಯಾಗ್ ಎಕ್ಸ್ಟ್ರಾ ಬರುತ್ತೆ, ಟೋಟಲಾಗಿ 4 ಏರ್ ಬ್ಯಾಗ್ ಇರುತ್ತೆ. ಇನ್ನು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಇದೆ, ಹಿಲ್ ಹೋಲ್ಡ್ ಕಂಟ್ರೋಲ್ ಇದೆ, ಫ್ರಂಟ್ ಸೀಟ್ ಬೆಲ್ಟ್ ಹೈಟ್ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇದೆ, ಜೊತೆಗೆ ಫಾಗ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಎರ್ಟಿಗಾ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ತುಂಬ ಜನ ಕೇಳಿದ ರಿವ್ಯೂ ಅಂದರೆ ಅದು ಎರ್ಟಿಗಾ ಅದು, ಸೊ ಅದನ್ನು ಇವತ್ತು ನಾನು ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಿಮಗೆ ಮುಂದೆ ಯಾವ ಕಾರ್ ರಿವ್ಯೂ ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ, ಮತ್ತು ನನ್ನ ಇನ್ನೊಂದು ಪರ್ಸ್ನಲ್ ವ್ಲಾಗ್ ಚಾನಲ್ ಇದೆ ಮಿಸ್ಟರ್ ಚಾಲುಕ್ಯ ಅಂತ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ, ಅದನ್ನು ಫಾಲೋ ಮಾಡಿ. ಮತ್ತು ನಮ್ಮನ್ನು ಇಮೊಬೈಟಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್ ಬಾಯ್.